ಹಾಯ್ ಹಲೋ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುದರ್ಶನ್ ಎಸ್ ಡಿ. ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಒಬ್ಬ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯ. ಇವತ್ತು ಪೈಲ್ಸ್ ಅಥವಾ ಮೂಲ ವ್ಯಾಧಿ ಅಂತ ಏನು ಕರೀತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಮೂಲ ವ್ಯಾಧಿಯನ್ನು ಮುಖ್ಯವಾಗಿ ಮೂರು ಭಾಗಗಳಾಗಿ ವಿಂಗಡಿಸ್ಬೋದು. ಒಂದು ಪೈಲ್ಸ್, ಮತ್ತೆ ಫಿಶರ್, ಮತ್ತೆ ಫಿಸ್ಟುಲ ಅಂತ ಹೇಳಿ. ಪೈಲ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಈ ಗುದದ್ವಾರದಲ್ಲಿರ್ತಕ್ಕಂತ ರಕ್ತನಾಳಗಳು ಉಬ್ಬಿ ಆಚೆ ಬರೋದನ್ನ ಪೈಲ್ಸ್ ಅಂತ ಕರೀತಾರೆ. ಫಿಶರ್ ಅಂತಂದ್ರೆ ಸೀಳು ಅಂತ ಅರ್ಥ. ಫಿಶರ್ ಅಂತಂದ್ರೆ ಈ ಗುದದ್ವಾರದಲ್ಲಿರ್ತಕ್ಕಂಥ ಸಣ್ಣ ಸೀಳಿಗೆ ಫಿಶರ್ ಅಂತ ಕರೀತಾರೆ. ಇದ್ರಲ್ಲಿ ಮತ್ತೆ ಎರಡು ತರ, ಅಕ್ಯೂಟ್ ಫಿಶರ್ ಮತ್ತೆ ಕ್ರಾನಿಕ್ ಫಿಶರ್ ಅಂತ ಕರಿತೀವಿ. ಮತ್ತೆ ಫಿಸ್ಟುಲ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಈ ಗುದದ್ವಾರದ ಸುತ್ತಮುತ್ತ ಇರತಕ್ಕಂಥ ಕೀವಿನ ಅಂಶ, ಗುದದ್ವಾರದ ಪಕ್ಕದ ಚರ್ಮದಿಂದ ಆಚೆ ಬರೋದನ್ನ ಫಿಸ್ಟುಲ ಅಂತ ಕರಿತೀವಿ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಯಾವ ಕಾರಣದಿಂದ ಬರುತ್ತೆ ಅಂತ ನೋಡೋದಾದ್ರೆ, ಮುಖ್ಯವಾಗಿ ನಮ್ಮ ಆಹಾರದಲ್ಲಿ ನಾರಿನ ಅಂಶ ಕಡಿಮೆ ಇರೋದ್ರಿಂದ ಬರುತ್ತೆ. ಮತ್ತೆ ಸರಿಯಾಗಿ ನೀರು ಕುಡಿದೆ ಇರೋದ್ರಿಂದ ಕಾನ್ಸ್ಟಿಪೇಷನ್ ಅಂತ ಏನಾಗುತ್ತೆ, ಅಥವಾ ಫೈಬರ್ ಕಡಿಮೆ ಇರತಕ್ಕಂಥ ಊಟ ತಿಂದಾಗ ಈ ಲೆಟ್ರಿನ್ ತುಂಬಾ ಗಟ್ಟಿಯಾಗಿ ಅದು ಆಚೆ ಬರುವ ಸಂದರ್ಭದಲ್ಲಿ ತರಚ್ಕೊಂಡು ಬಂದ್ರೆ ಫಿಶರ್ ಆಗುತ್ತೆ. ಅವಾಗ ನಾವು ಜಾಸ್ತಿ ತಿನ್ಕಕ್ ಶುರು ಮಾಡಿದಾಗ ಪೈಲ್ಸ್ ಆಗುತ್ತೆ. ಮತ್ತೆ ಅದರ ಸುತ್ತ ಹೈಜಿನ್ ಇಲ್ಲದೆ ಇರ ಕೀವೇನಾರ ಆಗಿ ಅದು ಸರಿಯಾಗಿ ಡ್ರೈನ್ ಆಗದೆ ಹೋದ್ರೆ ಅದು ಚರ್ಮದ ಮೂಲಕ ಆಚೆ ಬಂದು ಫಿಸ್ಟುಲ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದು ನಾವು ಈ ಕಾಯಿಲೆ ಬರದೇ ಇರೋಂಗೆ ತಡಿಬೇಕಂದ್ರೆ ಏನು ಮಾಡಬಹುದು ಅಂತಂದ್ರೆ, ಆಹಾರದಲ್ಲಿ ಆದಷ್ಟು ನಾರಿನ ಅಂಶಗಳನ್ನು ಜಾಸ್ತಿ ಉಪಯೋಗಿಸ್ಬೇಕು. ಸೊಪ್ಪು, ತರಕಾರಿ ಮತ್ತೆ ನಾರಿನ ಅಂಶ ಜಾಸ್ತಿ ಇರತಕ್ಕಂಥ ಪದಾರ್ಥಗಳನ್ನು ಉಪಯೋಗಿಸ್ಬೇಕು. ಆದಷ್ಟು ಪ್ರೊಸೆಸ್ಡ್ ಫುಡ್, ಅಂದ್ರೆ ಏನು ನಾರಿನಾಂಶ ಇಲ್ಲದೆ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ, ಪ್ರೊಸೆಸ್ಡ್ ಫುಡ್ ಅಂದ್ರೆ ಈಗ ತಯಾರಾಗಿರ್ತಕ್ಕಂಥ ಪ್ಯಾಕೇಜ್ಡ್ ಫುಡ್ಗಳನ್ನ ಅದರಲ್ಲಿ ನಾರಿನಾಂಶ ಎಲ್ಲ ತಿಂತ ಹಾಕಿರ್ತಾರೆ, ಸೊ ಅಂಥವನ್ನ ಅವಾಯ್ಡ್ ಮಾಡಬೇಕು. ಮತ್ತೆ ನೀರನ್ನ ಜಾಸ್ತಿ ಕುಡಿಬೇಕು. ಮತ್ತೆ ಈ ತರ ರಾ ಫುಡ್ ಅನ್ನ, ಅಂದ್ರೆ ಹಣ್ಣು ತರಕಾರಿಗಳನ್ನ ಜಾಸ್ತಿ ಉಪಯೋಗಿಸೋದ್ರಿಂದ ಈ ನಾರಿನಾಂಶ ನಮ್ಗೆ ಚೆನ್ನಾಗಿ ಸಿಗುತ್ತೆ. ಮತ್ತೆ ಲೆಟ್ರಿನ್ ತೆಳುವಾಗಿ ಹೋಗುತ್ತೆ, ಸರಿಯಾಗಿ ಹೋಗುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಲೆಟ್ರಿನ್ ಮಾಡೋ ಸಂದರ್ಭದಲ್ಲಿ ತುಂಬಾ ತಿಣುಕ್ಬಾರ್ದು. ಸೊ ಇದು ಮೇನ್ ಕಾರಣ ನಮಗೆ ಫಿಶರ್ ಅಥವಾ ಫಿಸ್ಟುಲ ಬರಲಿಕ್ಕೆ. ಸೊ ಇದೆಲ್ಲ ಪದ್ಧತಿಗಳನ್ನು ನಾವು ಉಪಯೋಗಿಸೋದ್ರ ಮೂಲಕ ಫಿಶರ್ ಅಥವಾ ಪೈಲ್ಸ್ ಕಾಯಿಲೆ ಬರೋದನ್ನ ತಡಿಬಹುದು. ಸೊ ಮತ್ತೆ ಈ ಥರದ ಏನಾದ್ರು ಸಮಸ್ಯೆ ಕಂಡು ಬಂದಾಗ ನಾವು ಯಾವುದೋ ಒಂದು ಕ್ವಾಕ್ಸ್ ಹತ್ರ ಹೋಗಿ ಅನ್ಸೈಂಟಿಫಿಕ್ ಮೆಥಡ್ಸ್ನ ಫಾಲೋ ಮಾಡಿ, ಈಗ ಯಾವುದೇ ಕ್ವಾಕ್ ಹತ್ರ ಹೋದ್ರೆ, ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗದೆ ಕ್ವಾಕ್ಸ್ ಹತ್ರ ಹೋದ್ರೆ ಅವ್ರು ಯಾವುದೋ ಒಂದು ಅನ್ಸೈಂಟಿಫಿಕ್ ಮೆಥಡ್ನ ಫಾಲೋ ಮಾಡಿ ಇನ್ನೂ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಗೆ ಇದು ಯಾವುದೇ ರೀತಿಯಾದ ಸಮಸ್ಯೆ ಕಂಡು ಬಂದಾಗ ತಜ್ಞ ವೈದ್ಯರ ಹತ್ರ ತೋರಿಸ್ಕೊಂಡ್ರೆ ಹಲವಾರು ಏನು ಹಲವಾರು ರೀತಿಯಾದಂಥ ಚಿಕಿತ್ಸೆ ಇದೆ. ಎಲ್ಲದಕ್ಕೂ ಆಪರೇಷನ್ನೇ ಬೇಕಿಲ್ಲ. ಸೊ ಎಷ್ಟೊಂದು ಪೈಲ್ಸ್ ಮತ್ತೆ ಫಿಶರ್ ಕಾಯಿಲೆಗಳನ್ನ ಔಷಧಿ ಮಾತ್ರೆಯಿಂದಲೇ ಗುಣಪಡಿಸ್ಬೋದು. ಅದು ಅದಕ್ಕೂ ಔಷಧಿ ಮಾತ್ರೆಗೂ ಗುಣ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಆಪರೇಷನ್ ಬೇಕಾಗುತ್ತೆ. ನೀವು ಆಪರೇಷನ್ಗೆ ಎದುರುಕೊಂಡು ಯಾವುದೇ ರೀತಿಯಾದಂಥ ಅನ್ಸೈಂಟಿಫಿಕ್ ಮೆಥಡ್ಸ್ಗೆ ನೀವು ಮೊರೆ ಹೋದರೆ ತುಂಬ ತೊಂದರೆ ಅನುಭವಿಸ್ಬೇಕಾಗತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯ ಸಂಕೋಚ ಪಡದೇ ಇರ ಡಾಕ್ಟರ್ ಹತ್ರ ಹೋಗಿ, ತಜ್ಞ ವೈದ್ಯರ ಹತ್ರ ಹೋಗಿ ತೋರಿಸ್ಕೋಬೇಕು ಅಂತ ಕೇಳ್ಕೊತೀನಿ. ಮತ್ತೆ ಈ ಈ ಲೆಟ್ರಿನ್ ಮಾಡೋ ಜಾಗದಲ್ಲಿ ರಕ್ತಸ್ರಾವ ಆಗೋದ್ರ ಒಂದು ಕಾರಣ ಕ್ಯಾನ್ಸರ್ ಕೂಡ ಇರಬಹುದು. ಸೊ ಹಾಗಾಗಿ ನಾವು ಎಕ್ಸಾಮಿನೇಷನ್ ಸರಿಯಾಗಿ ಮಾಡಬೇಕಾಗುತ್ತೆ. ಅಕಸ್ಮಾತ್ ಅದನ್ನೇನಾದ್ರು ನಾವು ಮಿಸ್ ಮಾಡಿದ್ರೆ ಕ್ಯಾನ್ಸರ್ ತುಂಬ ಲೇಟರ್ ಸ್ಟೇಜಲ್ಲಿ ಡಿಟೆಕ್ಟ್ ಆಗುತ್ತೆ, ಅವಾಗ ತುಂಬ ತೊಂದರೆ ಅನುಭವಿಸ್ಬೇಕಾಗತ್ತೆ. ಸೊ ಹಾಗಾಗಿ ಈ ಥರದ ಯಾವುದೇ ರೀತಿಯಾದಂಥ ಮೂಲ ವ್ಯಾಧಿಯ ಸಮಸ್ಯೆ ಕಂಡುಕೊಂಡಾಗ ಆದಷ್ಟು ಬೇಗ ತಜ್ಞ ವೈದ್ಯರ ಹತ್ರ ಹೋಗಿ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ವಿಡಿಯೋನ ಎಷ್ಟೊತ್ತಿಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರದ ಮುಂದಿನ ವಿಡಿಯೋಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಹಂಚಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.